ಎಲ್ರಿಗೂ ನಮಸ್ಕಾರ ಕನ್ನಡದ ಯೂಟ್ಯೂಬ್ ಚಾನಲ್ ವಿಜಯತ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿವಸ ನಾನು ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೇ ಇದ್ದರೂ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ ಆ ಆಧಾರ್ ಕಾರ್ಡನ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಳೆದು ಹೋಗಿದ್ರೆ ಅಥವಾ ಎಲ್ಲಾದರೂ ಮಿಸ್ಮ್ಯಾಚ್ ಆಗಿದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸ್ನೇಹಿತರೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ನೀವು UIDAI ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಆಧಾರ್ ಕಾರ್ಡ್ ಲಿಂಕ್ ವಿತೌಟ್ ಲಿಂಕ್ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಲಿಂಕ್ ಇಲ್ಲದೆ ನಿಮ್ಮ ಒಂದು ಬರೀ 50 ರೂಪಾಯಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನೀವು ನಿಮ್ಮ ಮನೆಗೆ ತರಿಸ್ಕೋಬೋದು ಅದು ಯಾವ ರೀತಿ ಅಂದರೆ ಪ್ಲಾಸ್ಟಿಕ್ PVC ಕಾರ್ಡ್ ಆಧಾರ್ PVC ಕಾರ್ಡನ್ನ ನೀವು ನಿಮ್ಮ ಮನೆಗೆ ಆರ್ಡರ್ ಮಾಡ್ಕೋಬೋದು ತುಂಬ ಇಮಿಡಿಯೇಟಾಗಿ ಒಂದು ವೀಕ್ನಲ್ಲಿ ನಿಮಗೆ ಅದು ನಿಮ್ಮ ಮನೆಗೆ ಬಂದು ತಲುಪುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಗೊತ್ತಲ್ಲ ನೀವು ನಮ್ಮ ವಿಜಯ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಿಮಗೇನು ಉಪಯೋಗ ಅಂದರೆ ನಾವು ಯಾವುದೇ ರೀತಿ ಟೆಕ್ನಾಲಜಿ ರಿಲೇಟೆಡ್ ಅಥವಾ ಆಧಾರ್ ಕಾರ್ಡ್ನ ಅಥವಾ ಒಂದು SSLC ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಯಾವುದೇ ಒಂದು ವಿಡಿಯೋನ ಮಾಡಿದ್ರು ಅದು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಉಪಯೋಗ ಮಾಡಬೇಕಾಗುತ್ತೆ ನೀವು ಕ್ರೋಮ್ ಬ್ರೌಸರ್ನ ಉಪಯೋಗ ಮಾಡಿಬಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮನ್ನು ಯೂಸ್ ಮಾಡಿ ನಾನು ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಸ್ಕ್ರೀನ್ ರೆಕಾರ್ಡಿಂಗ್ ವೀಡಿಯೋಸ್ ನಾನು ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇರ್ತೀನಿ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗ್ ವೀಡಿಯೋ ನೋಡ್ಬೋದು ನಾನು ನಿಮ್ಮ ಮೊಬೈಲ್ನಲ್ಲಿ ಒಂದು ಕ್ರೋಮ್ನ ಗೂಗಲ್ ಓಪನ್ ಮಾಡಿದ್ದೀನಿ ನೀವು ಎನಿ ಬ್ರೌಸರ್ ಯಾವುದೋ ಒಂದು ಬ್ರೌಸರ್ನ ಯೂಸ್ ಮಾಡ್ಕೋಬೋದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೇ ಇದ್ದರೂ ಕೂಡ ಇದು ಮೊದಲ ವೀಡಿಯೋ ಯೂಟ್ಯೂಬ್ನಲ್ಲಿ ಯಾವ ವೀಡಿಯೋ ಇಲ್ಲ ಇದನ್ನು ನೀವು ನಿಮ್ಮ ಮನೆಗೆ ಆರ್ಡರ್ ಮಾಡಿ ತರಿಸ್ಕೋಬೋದು ATM ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ನಿಮ್ಮ ಮನೆಗೆ ಆಧಾರ್ ಕಾರ್ಡ್ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಕ್ರೋಮಲ್ಲಿ ಹೋಗ್ಬಿಟ್ಟು ನೋಡಿ UIDAI.gov.in ಅಂತ ಟೈಪ್ ಮಾಡಿ UIDAI.gov.in ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ತೋರಿಸ್ತಿರ್ತೀನಿ ನೋಡಿ ಅದನ್ನು ಯಾವ ರೀತಿ ಮಾಡೋದಂತ ಇಲ್ಲಿ ಬರುತ್ತೆ ಸರ್ಚ್ ಮೇಲೆ ಕ್ಲಿಕ್ ಕೊಡಿ ಸರ್ಚ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ಆಧಾರ್ PVC ಕಾರ್ಡ್ ಆಧಾರಲ್ಲಿ ನ್ಯೂ ಬಂದಿರೋ ಅಪ್ಡೇಟ್ ಇದೆ ಆಧಾರಲ್ಲಿ ನೀವು ನ್ಯೂ ಬಂದಿದೆ ಇಲ್ಲಿ ನೋಡಿ ಗೆಟ್ ಆಧಾರ್ ಅಂತ ಇಲ್ಲಿ ನೋಡ್ತಾ ಇದ್ರಲ್ಲ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇದೆ ನೋಡಿ ಇಲ್ಲಿ ಆಧಾರ್ PVC ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ಆರ್ಡರ್ ಆಧಾರ್ PVC ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ ಕೇಳುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಿ ಹಾಂ ಓಕೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ ಆ ಕೋಡ್ನ ನೀವು ಅದು ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಎಂಟರ್ ಮಾಡಬೇಕಾಗುತ್ತೆ ಓಕೆ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಾನು ತೋರಿಸಿದ್ದೀನಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಎಲ್ಲ ನೋಡ್ಬೋದು ನೀವು ಕ್ಯಾಪ್ಚಾ ಕೋಡ್ ಎಂಟರ್ ಆದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಏನಾದರೂ ಲಿಂಕ್ ಇತ್ತಪ್ಪ ಅಂದರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇತ್ತಂದರೆ ನೀವು ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇಲ್ಲ ಲಿಂಕ್ ಇಲ್ಲ ಅಂದರೆ ನೀವು ಮೈ ಮೊಬೈಲ್ ನಂಬರ್ ಇಸ್ ನಾಟ್ ರಿಜಿಸ್ಟರ್ಡ್ ವಿತ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ರೀತಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ನಿಮ್ಮ ಒಂದು ಸಿಮ್ ಯಾವ ಚಾಲೂ ಇದೆ ಆ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕ್ಲಿಕ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟರೆ ಆ ನಂಬರ್ಗೆ ಒಂದು OTP ಬರುತ್ತೆ ಆ OTPನ ನೀವು ಎಂಟರ್ ಮಾಡಬೇಕಾಗುತ್ತೆ ಓಕೆ ನನಗೆ ಆಧಾರ್ ಕಾರ್ಡ್ ನಂಬರ್ಗೆ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇದೆ ನಾನು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ ಸೆಂಡ್ ಇಲ್ಲಿ ನೋಡ್ಬೋದು ನೀವು ಪಕ್ಕದಲ್ಲೆಲ್ಲ ಯಾವೆಲ್ಲ ಮಾಡ್ತಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದೆ ನಮಗೆ ಒಂದು OTP ಕೂಡ ಈಗ ಬಂತು OTP ಬಂತು ಅಂತಿದ್ರ OTPನ ಎಂಟರ್ ಮಾಡ್ತಾಯಿದ್ದೀನಿ ಓಕೆ OTP ಎಂಟರ್ ಮಾಡಿದ್ದೀನಿ OTP ಎಂಟರ್ ಮಾಡಿದ ತಕ್ಷಣ ನಾವು ಮೇಕಪ್ ಪೇಮೆಂಟ್ ಅನ್ನೋ ಒಂದು ಆಪ್ಷನ್ಗೆ ಅದು ರೀಡೈರೆಕ್ಟ್ ಆಗುತ್ತೆ ನಿಮ್ಮ ಒಂದು ವ್ಯಾಲೆಟ್ ಅಥವಾ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ATM ಕಾರ್ಡ್ಸ್ ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ಇದರಿಂದ ನೀವು ಒಟ್ಟು 50 ರೂಪಾಯಿನ ನೀವು ಪೇ ಮಾಡಬೇಕಾಗುತ್ತೆ ಆಧಾರ್ UIDAI ವೆಬ್ಸೈಟ್ಗೆ ಪೇ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಮನೆಗೆ ವಿತಿನ್ 7 ಅವರ್ 8 ಡೇಸಲ್ಲಿ ನಿಮ್ಮ ಒಂದು ಮನೆಗೆ ಆಧಾರ್ ಕಾರ್ಡ್ ನಿಮ್ಮ ATM ಸ್ಮಾರ್ಟ್ ಕಾರ್ಡ್ ಇರುತ್ತಲ್ಲ ATM ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅದೇ ರೀತಿ ಸ್ಮಾರ್ಟ್ ಕಾರ್ಡು ನಿಮ್ಮ ಒಂದು ಆಧಾರ್ ಕಾರ್ಡಾಗಿ ಪ್ರಿಂಟ್ ಆಗಿ 7 ಅವರ್ 8 ಡೇಸಲ್ಲಿ ನಿಮ್ಮ ಒಂದು ಪೋಸ್ಟ್ಗೆ ಬರುತ್ತೆ ಅದು ಪೋಸ್ಟ್ ಮುಖಾಂತರ ಸ್ಪೀಡ್ ಪೋಸ್ಟ್ ಇಂಡಿಯನ್ ಸ್ಪೀಡ್ ಪೋಸ್ಟ್ ಮುಖಾಂತರ ಬರುತ್ತೆ ನಿಮ್ಮ ಮನೆಗೆ ನೀವು ಅದನ್ನ ಯೂಸ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ ನೀವು ಅದನ್ನ ಲ್ಯಾಮಿನೇಷನ್ ಮಾಡಿಬಿಟ್ಟು ಕಟ್ ಮಾಡಿಸ್ಕೊಂಡ್ಬಿಟ್ಟು ಇಟ್ಕೋತಿರಲ್ಲ ಅದೇ ರೀತಿ ಒಂದು ಅದಕ್ಕೊಂದು 20 ರೂಪಾಯಿ ಖರ್ಚಾಗುತ್ತೆ ಇನ್ನು 30 ರೂಪಾಯಿ ಆಗಿದ್ರೆ ನಿಮ್ಮದು ATM ಕಾರ್ಡ್ ರೀತಿ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಕಳೆದು ಹೋಗಿದ್ರೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ಅದನ್ನ ನೀವು ಮತ್ತೆ ಆಧಾರ್ ಸೆಂಟ್ರಿಗೆ ಹೋಗಿಬಿಟ್ಟು ಫಿಂಗರ್ ಕೋಡ್ ಬಟ್ ಕೊಟ್ಬಿಟ್ಟು ನೀವು ಅದನ್ನ ಮಾಡಿಸ್ಕೋಬೇಕಾಗುತ್ತೆ ಆದರೆ ಈಗ ಹಾಗಿಲ್ಲ ನಿಮ್ಮ ಒಂದು 50 ರೂಪಾಯಿ ಇವತ್ತಿಂದ ನಿಮ್ಮ ಒಂದು ಪೇ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಯಾವುದಿರುತ್ತೆ ಆ ಅಡ್ರೆಸ್ಗೆ ಅದು ಹೋಗಿಬಿಡ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಮೇಕಪ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನಾನು ಪೇಮೆಂಟ್ ಕೂಡ ಸಕ್ಸಸ್ಫುಲ್ ಮಾಡಿದ್ದೀನಿ ನಾನು ಪೇಟಿಎಮ್ಲೆಸ್ ಪೇಮೆಂಟ್ ಕೂಡ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಸ್ಕ್ರೀನ್ ರೆಕಾರ್ಡ್ನ ಬಂದ್ ಮಾಡಿದ್ದೀನಿ ನೋಡಿದ್ರಲ್ಲ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಸಕ್ಸಸ್ಫುಲ್ ಆದ ತಕ್ಷಣ ನಿಮ್ಗೆ ಆಧಾರ್ ವೆಬ್ಸೈಟ್ ಕಡೆಯಿಂದ ಒಂದು ರಿಸಿಟ್ ಬರುತ್ತೆ ಆ ರಿಸಿಟ್ ಕೂಡ ನಾನು ಇಲ್ಲಿ ತೋರಿಸ್ತಿದ್ದೆ ನೋಡಿ ಸೈಡ್ ನೋಡ್ತಾ ಇದ್ರಲ್ಲ ಈ ರಿಸಿಟ್ನ ನೀವು ನೋಡ್ಕೋಬೋದು ಆ ರಿಸಿಟಲ್ಲಿ ನಿಮಗೆ SRN ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಿಸ್ಪ್ಯಾಚ್ ಆಗಿದೆಯಲ್ಲ ನೀವು ಚೆಕ್ ಮಾಡಬೇಕಾದ್ರೆ ಆ ಅಲ್ಲಿ ನೋಡಿ
ಅಲ್ಲಿ ನೀವು ಆರ್ಡರ್ ಆದರೆ ಪಿ ಯು ಸಿ ಕಾರ್ಡ್ ಅಂತಿದೆಯಲ್ಲ ಅದರ ತೆಳಗಡೆ ಒಂದು ಚೆಕ್ ಡೀಟೇಲ್ಸ್ ಫಾರ್ ಪಿ ಯು ಸಿ ಕಾರ್ಡ್ ಅಂತ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಎಸ್ ಆರ್ ಎನ್ ನಂಬರು ಮತ್ತು ನಿಮ್ಮ ಆಧಾರ್ ಐ ಡಿ ಹಾಕಿಬಿಟ್ಟು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಿಸ್ಪ್ಯಾಚ್ ಆಗಿದೆಯೋ ಇಲ್ಲೋ ಅಂತ ತುಂಬ ಸುಲಭವಾಗಿ ನಿಮಗದು ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಗೊತ್ತಿಲ್ಲ ಸ್ನೇಹಿತರೆ, ಈ ಒಂದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ವಿಜಯ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಒಂದು ನಿಮಗೆ ಏನು ಅನಿಸ್ತು ಅಂತ ಒಂದು ಏನಾದರೂ ಒಂದು ಅನಿಸ್ಲಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಕಮೆಂಟ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಒಟ್ಟಿನಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.